नमस्कार रिव्यू चैनल के स्वागत नानु सौख्य गांवकर इदु राजकारणद बिग न्यूज शॉकिंग न्यूज मुख्यमंत्री बोम्मायी अवरे इंथद्दोंदु दोड्ड डील गिळिद्र हागाद्रे दोड्ड प्रश्ने एद्दिदे मोदले सचिवरुगळ विरुद्ध ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಇದೆ 40% ಕಮಿಷನ್ ಪೇಸಿಎಂ ಅಂತ ಪ್ರತಿಪಕ್ಷಗಳು ಕಾಲೆಳಿತಿವೆ ಹೀಗಿರುವಾಗ ಇಂಥ ದೊಡ್ಡ ಡೀಲ್ಗೆ ಕೈ ಹಾಕಿದ್ರ ಹಾಗಾದರೆ ಸರ್ಕಾರದ ಕಡೆಯಿಂದಾನೇ ಮಾಹಿತಿ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಇಂಥದ್ದೊಂದು ಸುದ್ದಿ ಈಗ ಚರ್ಚೆಯಾಗ್ತಾ ಇದೆ ಮಾಧ್ಯಮಗಳಲ್ಲಿ ಅಧಿಕೃತವಾಗಿ ಹೊರಗಡೆ ಬ್ರೇಕಿಂಗ್ ನ್ಯೂಸ್ ಅಂತ ಎಲ್ಲ ಕಡೆ ನೋಡಿರ್ಲಿಕ್ಕಿಲ್ಲ ಕೆಲವು ಕಡೆ ನೋಡಿರಬಹುದು ಬರ್ತಾ ಇದೆ ಸುದ್ದಿ ಟಿವಿಗಳಲ್ಲೂ ಕೂಡ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಸಿಎಂಒ ಮುಖ್ಯಮಂತ್ರಿ ಕಚೇರಿ ಕಡೆಯಿಂದನೇ ಇಂಥ ಡೀಲ್ ಆಗ್ತಿತ್ತು ಹಾಗಾದರೆ ಆಯ್ತಾ ಏನು ವಿಚಾರ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರುವುದಾದರೆ ದೀಪಾವಳಿ ಗಿಫ್ಟ್ ಅನ್ನುವಂಥ ಹೆಸರಲ್ಲಿ ಮಾಧ್ಯಮದ ಪ್ರಮುಖರಿಗೆ ಒಂದು ಸುದ್ದಿವಾಹಿನಿಯ ಮುಖ್ಯಸ್ಥರಿರಬಹುದು ಅಥವಾ ಪೊಲಿಟಿಕಲ್ ವರದಿಗಾರರು ರಾಜಕೀಯ ವಿಭಾಗದ ಸೀನಿಯರ್ ರಿಪೋರ್ಟರ್ಸ್ ಇರಬಹುದು ಆಯಕಟ್ಟಿನ ಜಾಗದಲ್ಲಿರುವಂತಹ ಪ್ರಮುಖ ವರದಿಗಾರರು ಮತ್ತು ಮುಖ್ಯಸ್ಥರಿಗೆ ಸ್ವೀಟ್ ಬಾಕ್ಸ್ ಡ್ರೈ ಫ್ರೂಟ್ಸ್ ಜೊತೆಗೆ ಏನು ಕಳಿಸ್ಕೊಟ್ಟಿದ್ದೀರಿ 2.5 ಲಕ್ಷ ಹಣ ಇರುವಂತಹ ಲಕೋಟೆ ಹೋಗಿದೆ ಪತ್ರಕರ್ತರಿಗೆ ಕೆಲವರಿಗೆ ಆಯಕಟ್ಟಿನ ಜಾಗಗಳಲ್ಲಿ ಇರೋರಿಗೆ ಅನ್ನೋ ಸುದ್ದೀಗ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಾ ಇದೆ ಆಲ್ರೆಡಿ ನಾನು ಹೇಳಿದಾಗೆ ಕೆಲವು ಟಿವಿಗಳಲ್ಲಿ ಮಾತ್ರ ಈ ಸುದ್ದಿ ಪ್ರಸಾರ ಆಗಿದೆ ನೋಡಿರಬಹುದು ನೀವು ಇದು ಈ ಥರ ಆಗಿರೋದು ನಮಗೆ ಗೊತ್ತೇ ಇಲ್ಲ ಅನ್ನೋ ಸ್ಪಷ್ಟನೆಯೂ ಬಂದಿದೆಯಂತೆ ಸಿಎಂಒದಿಂದ ಬಂದಂಥ ಸ್ವೀಟ್ ಬಾಕ್ಸು ಡ್ರೈ ಫ್ರೂಟ್ಸ್ ಜೊತೆಗೆ ಲಕೋಟೆ ಇಟ್ಟವ್ರು ಯಾರು ಅಂತ ಗೊತ್ತಿಲ್ಲ ಅಂದರೆ ಏನು ಹೇಳೋದು ಆಯಿತು ಗೊತ್ತೇ ಇಲ್ಲ ಅಂತ ಅಂದ್ಕೊಳ್ಳಿ ಇದು ಇಷ್ಟು ದೊಡ್ಡ ಸುದ್ದಿಯಾಗಿ ಚರ್ಚೆಯಾಗಿ ಲೋಕಾಯುಕ್ತಕ್ಕೆ ದೂರು ಹೋಗ್ತಾ ಇದೆ ಲೋಕಾಯುಕ್ತದ ತನಕ ಹೋಗೋಕ್ಕೆ ಸಾಧ್ಯ ಇದೆಯಾ ಕಾಂಗ್ರೆಸ್ಗೀಗ ಬಹಳ ದೊಡ್ಡ ಅಸ್ತ್ರ ಆಗಿಬಿಟ್ಟಿದೆ ಇದು ಟ್ವೀಟ್ ಅಸ್ತ್ರ ಪ್ರಯೋಗ ಆಗಿದೆ ಈಗಾಗಲೇ ಕರ್ನಾಟಕ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲ ಟ್ವೀಟ್ ಮಾಡಿ ಚಾಟಿ ಬೀಸಿದ್ದಾರೆ ಎಲ್ಲಿಂದ ಬಂತು ನಿಮಗೆ 106 ಪತ್ರಕರ್ತರಿಗೆ ಹೋಗಿದೆಯಂತೆ ಒಬ್ಬರಿಬ್ಬರಿಗಲ್ಲ ಇದು ಸಾಕ್ಷಿ ಏನು ಅಧಿಕೃತವಾಗಿ ಅವರೇ ಕಳಿಸ್ಕೊಟ್ರ ಗೊತ್ತಿಲ್ವಲ್ಲ ಸ್ವೀಟ್ ಬಾಕ್ಸ್ ಬಂದಾಗ ಬಂದಿದೆ ಅಂತ ಕೆಲವರು ಹೇಳಿರೋದು ಕೆಲವರು ವಾಪಸ್ ಮಾಡಿರೋದಾಗಿ ಹೇಳ್ಕೊಂಡಿರೋದು ಕೆಲವರು ಸಿಎಂ ಆಫೀಸ್ಗೇನೆ ಇದೇನಿದು ಅಂತ ಪ್ರಶ್ನೆ ಮಾಡಿ ಲೆಟ್ರ್ ಬರೆದಿದ್ದಕ್ಕೆ ಸಿಎಂಒದಿಂದ ವಿಷಾದ ವ್ಯಕ್ತಪಡಿಸಿ ಪತ್ರ ವಾಪಸ್ ಬಂದಿದೆ ಅಂತಲೂ ಹೇಳಲಾಗ್ತಿದೆ ಒಬ್ಬ ಹಿರಿಯ ಪತ್ರಕರ್ತರು ಇದ್ರ ವಿರುದ್ಧ ತಿರುಗಿ ಬಿದ್ದು ಪತ್ರ ಬರೆದಿದ್ದಾರೆ ಅಂತ ಕೆಲವರು ಇಟ್ಕೊಂಡ್ರ ಅನ್ನೋ ಪ್ರಶ್ನೆಯೂ ಎದ್ದಿದೆ ಬಹುತೇಕರು ತಿರುಗಿ ಬಿದ್ದು ಅದನ್ನು ವಾಪಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ 106 ಪತ್ರಕರ್ತರಿಗೆ 2.5 ಲಕ್ಷ ಒಬ್ಬೊಬ್ರಿಗಂದರೆ ಎಷ್ಟಾಯಿತು ಈ ದುಡ್ಡು ಎಲ್ಲಿಂದ ಬಂತು ಇದು ಈ ಹಣದ ಮೂಲ ಯಾವುದು ತಿಳಿಸಿ ಅಂತ ಈಗ ಕಾಂಗ್ರೆಸ್ ಚಾಟಿ ಬೀಸ್ತಾ ಇರೋದು ಬಟ್ ಆ ಥರ ಆಗಿಲ್ಲ ಆಗಿರೋದ್ರ ಬಗ್ಗೆ ಗೊತ್ತಾಗ್ತಿಲ್ಲ ಈ ಬಗ್ಗೆ ಗಮನಹರಿಸ್ತೀವಿ ಅಂತ ಮುಖ್ಯಮಂತ್ರಿ ಕಚೇರಿಯಿಂದ ಈಗ ಉತ್ತರ ಬರ್ತಾ ಇದೆ ಅಂತ ಹೇಳಲಾಗಿದೆ ಬಟ್ ಸುಮ್ಮನೆ ಮಧ್ಯದಲ್ಲಿ 2.5 ಲಕ್ಷ ಯಾರು ಹಾಕಿ ಕಳಿಸೋಕ್ಕೆ ಸಾಧ್ಯನ ಇದ್ರ ತಗೊಳ್ಬೋದು ಹಾಕಿ ಕಳಿಸ್ತಾರ ಅದು 106 ಪತ್ರಕರ್ತರಿಗೆ ಇದು ದೊಡ್ಡ ಪ್ರಶ್ನೆ ಆಗಿ ಕಾಡ್ತಿರೋದು ಯಾರ್ಯಾರಿಗೆ ಹೋಗಿದೆ ಹಾಗಾದರೆ ಯಾರು ವಾಪಸ್ ಮಾಡಿದ್ದಾರೆ ಇವೆಲ್ಲ ಪ್ರಶ್ನೆ ಎದ್ದಿದೆ ಈಗ ತನಿಖೆ ಆಗಬೇಕಿದ್ರ ಬಗ್ಗೆ ಮಾಧ್ಯಮ ಅಂದರೆ ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಕರೆಸ್ಕೊಳ್ಳತ್ತೆ ಇಂಥ ಒಂದು ಪತ್ರಿಕೋದ್ಯಮವನ್ನು ಹಾಗಾದರೆ ಈ ಥರ ಖರೀದಿ ಮಾಡೋದಕ್ಕೆ ಹೊರಟಿತ್ತ ಸಿಎಂಒ ಅಂತಹ ದೊಡ್ಡ ಪ್ರಶ್ನೆಗೆ ಎದ್ದಿರೋದು ಮೊದಲೇ ಇತ್ತೀಚಿನ ದಿನಗಳಲ್ಲಿ ಪತ್ರಕರ್ತರ ಮೇಲೆ ಮಾಧ್ಯಮಗಳ ಮೇಲೆ ದೊಡ್ಡ ಆರೋಪ ಎಲ್ಲ ಕಡೆ ಒಪ್ಪಂದ ಆಗಿಬಿಟ್ಟಿರುತ್ತೆ ಅನ್ನೋದೆಲ್ಲ ಆರೋಪಗಳು ಕೇಳಿಬರ್ತಾವೆ ಅಂಥದ್ರ ನಡುವೆ ಈ ರೀತಿಯ ನಡೆ ಬಹಳ ಆಕ್ಷೇಪಾರ್ಹವಾಗಿದೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಾಯಿತೋ ಬರದೇ ಆಯಿತೋ ಯಾಕಾಯ್ತಿದು ನೀವು ಸ್ವೀಟ್ ಕೊಟ್ಟು ಕಳಿಸ್ತಿದ್ರಿ ಪ್ರತಿ ವರ್ಷ ಕಚೇರಿಗಳಿಗೆ ಸ್ವೀಟ್ ಬರುತ್ತೆ ದೀಪಾವಳಿ ಅಥವಾ ಯಾವುದೇ ವಿಶೇಷ ಸಂದರ್ಭಗಳಲ್ಲಿ ಅದೊಂದು ಸಂಪ್ರದಾಯ ಮುಂದುವರ್ಕೊಂಡು ಹೋಗ್ತಾ ಇದೆ ಫೈನ್ ಆದರೆ 2.5 ಲಕ್ಷ ಹಣ ಇಡೋದು ಅಂದರೆ ಏನಿದ್ರ ಅರ್ಥ ಏನು ಹೇಳೋಕ್ಕೆ ಹೊರಟಿದ್ದೀರಿ ನೀವು ನಿಮ್ಮ ಭ್ರಷ್ಟಾಚಾರಗಳನ್ನು ಸರ್ಕಾರದ ವಿರುದ್ಧ ಇರುವ ಆರೋಪಗಳನ್ನು ಸುದ್ದಿಯಾಗಿ ಪ್ರಸಾರ ಮಾಡಬೇಡಿ ಸತ್ಯ ಹೇಳಬೇಡಿ ಅಂತನ ಏನು ಸರ್ಕಾರ ಬಾಯಿ ಕಟ್ಟಾಕೋಕೆ ನೋಡ್ತಾ ಇದೆಯಾ ಪತ್ರಕರ್ತರ ಬಾಯಿ ಮುಚ್ಚಿಸೋಕೆ ನೋಡ್ತಾ ಇದೆಯಾ ಇದರ ಅರ್ಥ ಏನು ಇದು ಸುಳ್ಳು ಅನ್ನೋದಾದರೆ ಗೊತ್ತಿಲ್ವಲ್ಲ ನಮಗೆ ಯಾರಿಗೂ ಇದು ಕೆಲವರು ಹೇಳಿರೋದ್ರಿಂದ ಪತ್ರಕರ್ತರು ತಿರುಗಿ ಬಿದ್ದಿರೋದ್ರಿಂದ ಸುದ್ದಿ ಆಗ್ತಿದೆ ದೊಡ್ಡ ದೊಡ್ಡ ಜರ್ನಲಿಸ್ಟ್ಗಳು ಬರ್ಕೊಳ್ತಿದ್ದಾರೆ ತಮ್ಮ ವಾಲಲ್ಲಿ ಈ ಥರ ಆಗಿರೋದು ಗಮನಕ್ಕೆ ಬರ್ತಾ ಇದೆ ಇದ್ರ ಬಗ್ಗೆ ತನಿಖೆ ಆಗಲಿ ಹೌದಾ ಅಲ್ವಾ ಅಂತ ಕ್ಲಿಯರ್ ಮಾಡಲಿ ಸರ್ಕಾರ ಅಂತ
ಒಂದೋ ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಡಬೇಕಿತ್ತು, ಇಲ್ಲ ಈ ಥರ ಆಗೇ ಇಲ್ಲ, ಯಾರು ಹೇಳಿದ್ದು ನಿಮಗೆ ಆಗಿಲ್ಲ ರೀ ಅಂತ ಕ್ಲಿಯರ್ ಮಾಡಬೇಕಿತ್ತು. ಇಲ್ಲವೇ ಒಂದು ತನಿಖೆ ಆಗಿದೆಯಾ, ನಮ್ಮ ಗಮನಕ್ಕೆ ಬರದೇ ಆಗಿದೆ ಅನ್ನೋದೇ ಹೌದಾಗಿದ್ರೆ, ಈಗ ಆ ಥರ ಆನ್ಸರ್ ಬಂದಿದೆಯಂತೆ, ಮುಖ್ಯಮಂತ್ರಿಗಳ ಗಮನಕ್ಕೆ ಬರದೇನೆ ಹೀಗೆ ಆಗಿದೆ ಅನ್ನೋದಾದರೆ ತನಿಖೆಗೆ ಕೊಡಿ. ಪತ್ರಕರ್ತರನ್ನು ಈ ರೀತಿ ಹಣದ ಮೂಲಕ ಕೊಂಡುಕೊಳ್ಳೋ ಪ್ರಯತ್ನದಂತೆ ಕಾಣಿಸ್ತಾ ಇರುವಂಥ ಈ ಮಹತ್ವದ ಬೆಳವಣಿಗೆ ಬಗ್ಗೆ ತನಿಖೆಯಾಗಲಿ, ನಿಷ್ಪಕ್ಷಪಾತವಾಗಿ ತನಿಖೆಯಾಗಲಿ, ಸತ್ಯ ಹೊರಗಡೆ ಬರಲಿ. ಇದು ಹೆಂಗೆ ಸರ್ಕಾರದ ಪ್ರಮುಖರಿಗೆ ಗೊತ್ತಾಗದೆ ಈ ಥರ ಎಲ್ಲ ಆಗುತ್ತೆ ಅರ್ಥ ಆಗ್ತಿಲ್ಲ. ಮೊನ್ನೆ ಅಷ್ಟೇ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ 100 ರೂಪಾಯಿ ಸರ್ಕಾರಿ ಶಾಲೆ ದೇಣಿಗೆ, ಗೊತ್ತೇ ಇಲ್ಲ, ಯಾರಿಗೂ ಗೊತ್ತಿಲ್ಲ, ಸಚಿವರಿಗೆ ಗೊತ್ತಿಲ್ಲ, ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಅಧಿಕಾರಿಗಳು ಆಯುಕ್ತರು ನಿಮಗೆ ಗೊತ್ತಿಲ್ಲದೆ ಇಂತಿಂಥ ದೊಡ್ಡ ಕೆಲಸ ಮಾಡ್ತಾರಾ, ಇಲ್ಲಿ ಸಿ ಎಮ್ ಓದಿನ ನಿಮಗೆ ಗೊತ್ತಿಲ್ಲದೆ 2.5 ಲಕ್ಷ ರೂಪಾಯಿ ತಮ್ಮ ಜೇಬಿಂದ ತೆಗೆದು ಕಳಿಸ್ಕೊಟ್ರ ಬೇರೆ ಯಾರು, ಅರ್ಥನೇ ಆಗ್ತಾ ಇಲ್ಲ ಈ ಬೆಳವಣಿಗೆ. ದಯವಿಟ್ಟು ತನಿಖೆ ಮಾಡಿಸಿ ಮುಖ್ಯಮಂತ್ರಿಗಳೇ ಅನ್ನೋದು ಶುದ್ಧ ಹಸ್ತ ಪತ್ರಕರ್ತರ ಕಳಕಳಿಯ ಮನವಿಯಾಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.